ಪ್ರತಿದಿನ ಒಂದು ವಿಡಿಯೋ ಬೆಳಿಗ್ಗೆ 9 ಗಂಟೆಗೆ ನಿಮಗೋಸ್ಕರ. ಆಯುರ್ವೇದ, ಪಂಚಕರ್ಮ ಹಾಗೂ ಯೋಗ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಗಂಟೆ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತುಪ್ಪ. ಲಾಸ್ಟ್ ಎಪಿಸೋಡಲ್ಲಿ ಬೆಣ್ಣೆ ಬಗ್ಗೆ ವಿಚಾರ ಮಾಡಿದ್ವಿ. ಆ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ, ಇದರ ಗುಣಧರ್ಮ ಏನು, ಇದು ಯಾರೆಲ್ಲ ಬಳಸ್ಬೋದು, ಇದರಿಂದ ಏನು ಪ್ರಯೋಜನ. ತುಪ್ಪಕ್ಕೆ ಸಂಸ್ಕೃತದಲ್ಲಿ ಘೃತ ಅಂತ ಹೇಳ್ತಾರೆ. ತುಪ್ಪವನ್ನು ಕಾಯಿಸಿದಾಗ ಅದರಿಂದ ಬರುವಂತಹ ತುಪ್ಪಕ್ಕೆ ಯಾವ ಗುಣ ಇದೆ? ತುಪ್ಪ ಇದೆಯಲ್ಲ, ಇದು ಒಂದು ರಸಾಯನ ವೀಕ್ಷಕರೇ. ರಸಾಯನ ಅಂತಂದರೆ ಮೇಧ್ಯ, ಅಂದರೆ ಬುದ್ಧಿಯನ್ನು ಜಾಸ್ತಿ ಚುರುಕು ಮಾಡುವಂತಹ ಒಂದು ಅಂಶ. ಹಾಗಾಗಿ ತುಪ್ಪವನ್ನು ಹೇರಳವಾಗಿ ಎಲ್ಲರೂ ಬಳಸ್ಬೋದು. ಯಾವ ತುಪ್ಪ? ಮತ್ತೆ ನಿಮಗೆ ಪ್ರಶ್ನೆ ಬರ್ತಾ ಇರ್ಬೋದು, ಎಮ್ಮೆಯ ತುಪ್ಪವೋ ಹಸುವಿನ ತುಪ್ಪವೋ? ಹಸುವಿನ ತುಪ್ಪ ಓದುವಂತಹ ಮಕ್ಕಳಿಗೆ, ವಿದ್ಯಾಭ್ಯಾಸವನ್ನು ಮಾಡುವಂತಹವರಿಗೆ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲನ್ನು ಲೀಡ್ ಮಾಡೋವರಿಗೆ, ಎ ಸಿಯಲ್ಲಿ ಕೆಲಸ ಮಾಡೋರು, ಎ ಸಿ ಕಾರಲ್ಲಿ ಹೋಗ್ಬಿಟ್ಟು ಎ ಸಿಯಲ್ಲಿ ದೈಹಿಕ ಶ್ರಮ ಇಲ್ಲದೆ ಇರುವಂತಹವರು ಹಸುವಿನ ತುಪ್ಪವನ್ನು ಬಳಕೆ ಮಾಡಿ. ಇದು ಅಂದರೆ ಇನ್ನೂ ಸುಲಭವಾಗಿ ಹೇಳಬೇಕು ಅಂತಂದರೆ ಸ್ಮಾರ್ಟ್ ವರ್ಕ್ ಮಾಡುವಂಥವರು ಹಸುವಿನ ತುಪ್ಪ ಬಳಸಿ. ಹಾರ್ಡ್ ವರ್ಕ್ ಮಾಡುವವರು, ಬಿಸಿಲಲ್ಲಿ ನಮ್ಮ ಮಿಲಿಟ್ರಿಯಲ್ಲಿ ನಮ್ಮ ಪೊಲೀಸ್ಮೆನ್ಸು ಅಥವಾ ಕೂಲಿ ಕಾರ್ಮಿಕರು ಅಥವಾ ಹೊಲ ಮನೆಯಲ್ಲಿ ಕೆಲಸ ಮಾಡುವಂತಹ ರೈತರು, ರೈತಾಪಿ ಜನ ಬಿಸಿಲಲ್ಲಿ ಮಾಡುವಂತಹ ಹಾರ್ಡ್ ವರ್ಕು, ದೈಹಿಕ ಶ್ರಮವನ್ನು ಮಾಡುವಂತಹವರು ಎಮ್ಮೆಯ ತುಪ್ಪವನ್ನು ಬಳಸಿ. ಎಮ್ಮೆಯ ತುಪ್ಪ ಹಾರ್ಡ್ ಟು ಡೈಜೆಸ್ಟ್, ಹೆವಿ ಟು ಡೈಜೆಸ್ಟ್. ಎಮ್ಮೆ ಬಿಸಿಲಿಗೆ ಎಷ್ಟು ಹೋದ್ರೂ ಕೂಡ ಏನೂ ಅದಕ್ಕೆ ಆಗಲ್ಲ, ಬಿಸಿಲಲ್ಲಿ ತಡ್ಕೊಳ್ಳುವಂಥ ಶಕ್ತಿಯನ್ನು ಎಮ್ಮೆಗೆ ಕೊಟ್ಟಿದ್ದಾನೆ ಭಗವಂತ. ಹಸುವಿಗೆ ಬಿಸಿಲು ತಡ್ಕೊಳ್ಳೋಕ್ಕಾಗಲ್ಲ. ನೋಡಿರ್ತೀರಾ, ರೈತರನ್ನು ಕೇಳಿ ನೋಡಿ, ಇದು ನಿಜ. ಅದೇ ರೀತಿ ಅದರ ತುಪ್ಪಕ್ಕೂ ಕ್ವಾಲಿಟೀಸ್ ಇರ್ತದೆ. ಹಾಗಾಗಿ ಹಸುವಿನ ತುಪ್ಪವನ್ನು ಸ್ಮಾರ್ಟ್ ವರ್ಕ್ ಮಾಡುವಂಥವರು, ಎಮ್ಮೆಯ ತುಪ್ಪವನ್ನು ಹಾರ್ಡ್ ವರ್ಕ್ ಮಾಡುವಂತಹವರು, ಕುಸ್ತಿಪಟುಗಳು, ಕರಾಟೆ ಮಾಡುವಂತಹವರು, ಅಥ್ಲೆಟ್ಸು, ಇವರೆಲ್ಲರೂ ಕೂಡ ಎಮ್ಮೆಯ ತುಪ್ಪವನ್ನು ಬಳಸಿ. ಎಷ್ಟೆಷ್ಟು ಬಳಸಬೇಕು? ನಿಮ್ಮ ಡೈಜೆಷನ್ ಮಾಡುವಂತಹ, ನಿಮ್ಮ ಜೀರ್ಣ ವ್ಯವಸ್ಥೆಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಬಳಸಬೇಕು. ಅತಿಯಾಗೂ ಕೂಡ ಬಳಸಬಾರ್ದು. ತುಪ್ಪ ತಿಂದರೆ ದಪ್ಪ ಆಗ್ತೀವ? ಭಾಳ ಜನ ಖಂಡಿತವಾಗೂ ತುಪ್ಪ ತಿಂದರೆ ದಪ್ಪ ಆಗಲ್ಲ. ತುಪ್ಪ ತಿಂದು ಸುಮ್ಮನೆ ಕುತ್ಕೊಂಡ್ರೆ ದಪ್ಪ ಆಗ್ತೀವಿ. ತಿಂದಿರ ಅಂತ ಅದನ್ನು ಜೀರ್ಣ ಮಾಡ್ಕೊಂಡ್ರೆ ಖಂಡಿತವಾಗೂ ದಪ್ಪ ಆಗಲ್ಲ. ಇನ್ಪುಟ್ಟು ಔಟ್ಪುಟ್ಟು ಸರಿ ಇರಬೇಕು. ಅಂದರೆ ಕ್ಯಾಲೋರೀಸನ್ನು ಎಷ್ಟು ಇಂಟೇಕ್ ಮಾಡಿರ್ತೇವೆ ಅಷ್ಟನ್ನು ಬರ್ನ್ ಮಾಡಬೇಕು. ಅಷ್ಟು ನಿಮ್ಮ ನಿಮ್ಮ ಶಕ್ತಿ ಅನುಸಾರವಾಗಿ ಈ ಒಂದು ತುಪ್ಪವನ್ನು ಬಳಸಿದ್ದೇ ಆದಲ್ಲಿ ಇದು ಒಳ್ಳೆಯದು. ಮಕ್ಕಳಿಗಂತೂ ಇದು ಮೇಧ್ಯ ರಸಾಯನ ಅಂತ ಹೇಳ್ತಾ ಇದ್ದೆ. ಮೆಮೊರಿ ಪವರ್ ಜಾಸ್ತಿ ಆಗಲಿಕ್ಕೆ ಏನಾರ ಮೆಡಿಸಿನ್ ಕೊಡ್ರಿ ಡಾಕ್ಟ್ರೆ ಅಂತ ಬರ್ತಾರೆ ಕೆಲವರು, ಅವರು ತುಪ್ಪವನ್ನು ಕೊಟ್ಬಿಡ್ರಿ ಮಕ್ಕಳಿಗೆ, ಭಾಳ ಬೆಸ್ಟ್. ಈ ಥರದ ಎಲ್ಲ ಮಕ್ಕಳಷ್ಟೇ ಅಲ್ಲ, ಎಲ್ರಿಗೂ ಅಷ್ಟೇ, ವಯಸ್ಸಾದವು ಕೂಡ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಅವರಿಗೂ ತುಪ್ಪ ಕೊಡಿ. ಈ ತುಪ್ಪವನ್ನು ಹೇರಳವಾಗಿ ಎಲ್ಲರೂ ಉಪಯೋಗ ಮಾಡಬಹುದು. ಅದರ ಜೊತೆ ಜೊತೆಗೆ, ತುಪ್ಪದ ಜೊತೆ ಜೊತೆಗೆ ಕೆಲವೊಂದು ದ್ರವ್ಯಗಳಿವೆ ಆಯುರ್ವೇದ ದ್ರವ್ಯಗಳು, ಬ್ರಾಹ್ಮಿ, ಜಟಮಾಂಸಿ, ಈ ಥರದ ಅಂಶಗಳನ್ನು ಹಾಕಿ ಔಷಧಿ ರೂಪದಲ್ಲಿ ಕೊಟ್ಟಿದ್ದೆ ಆದಲ್ಲಿ ಅದು ಇನ್ನೂ ಫಾಸ್ಟಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಅದು ಬೇಕು ಅಂದರೆ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಬೇಕಾಗ್ತದೆ. ನೀವು ಮನೆಯಲ್ಲಿ ಉಪಯೋಗ ಮಾಡಲಿಕ್ಕೆ ಎಷ್ಟು ಬೇಕಷ್ಟು ತುಪ್ಪವನ್ನು ಧಾರಾಳವಾಗಿ ಉಪಯೋಗ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣಂತೆ. ಧನ್ಯವಾದಗಳು ವೀಕ್ಷಕರೇ.